ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಚಾನಲ್ ಶರತ್ ಸ್ವಾಗತ. ನಾನು ನಿಮ್ಮ ನೋಡಿದ ಶರತ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಒಂದು ಕಾಣ್ತಿರ್ಬೋದು ಪಾನ್ ಕಾರ್ಡ್ ಬಗ್ಗೆ ಒಂದು ಮಾಹಿತಿ. ಸಪೋಸ್ ಏನಾದ್ರು ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ, ಹಾಗೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ತರ ಒಂದು ಕನ್ನಡದಲ್ಲಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಬನ್ನಿ. ಪಾನ್ ಕಾರ್ಡ್, ಪಾನ್ ಕಾರ್ಡ್ ಅಲ್ಲಿ ಸೊ ಹೆಚ್ಚಿನವ್ರ ಹತ್ರ ಒಂದು ಪಾನ್ ಕಾರ್ಡ್ ಇದೇ ಆಗ್ತದೆ. ಸೊ ಈ ಪಾನ್ ಕಾರ್ಡ್ ನಂಬರ್ ಅಲ್ಲಿ ಒಂದು 10 ಡಿಜಿಟ್ ನಿಮ್ಗೆ ಕಾಣಿಸ್ತಿದ್ಯಲ್ಲ, ಸೊ ಅದರಲ್ಲಿ ಒಂದು ಕೆಲವೊಂದು ಸೀಕ್ರೆಟ್ ಅಂದ್ರೆ ಫಾರ್ಮುಲಾ ಒಂದು ಯೂಸ್ ಮಾಡಿರ್ತಾರೆ. ಸೊ ನೀವು ಬೇಕಾದ್ರೆ ಒಂದು ಟೆಸ್ಟ್ ಮಾಡಿ ಅಂತ ಹೇಳ್ತಾ, ಹೆಚ್ಚಿನವರಿಗೆ ಒಂದು ಗೊತ್ತಿರ್ಬೋದು ಬಟ್ ಕೆಲವರಿಗೆ ಗೊತ್ತಿಲ್ಲದೇನಾಗಿರ್ಬೋದು. ಹಾಗಾಗಿ ಒಂದು ಈ ವಿಡಿಯೋ ಅಂತ ಹೇಳ್ತಾ, ಬ್ಯಾಂಕ್ ನಲ್ಲಿ ಒಂದು 50,000ಕ್ಕಿಂತ ಒಂದು ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಒಂದು ಪಾನ್ ಕಾರ್ಡ್ ಬೇಕೇ ಆಗ್ತದೆ. ಅದೇ ತರ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಮಾಡ್ಲಿಕ್ಕಾದ್ರೂ ಒಂದು ಪಾನ್ ಕಾರ್ಡ್ ಬೇಕಾಗ್ತದೆ. ಸಪೋಸ್ ಯಾರ ಹತ್ರ ಒಂದು ಪಾನ್ ಕಾರ್ಡ್ ಬೇಕಾಗಿದೆ ನೋಡಿ, ಅವರು ಹತ್ತಿರದ ಒಂದು CSA ಈ ಕಾಮನ್ ಸರ್ವಿಸ್ ಸೆಂಟರ್ ಗಳಲ್ಲಿ ಕೂಡ ಒಂದು ಮಾಡಿಕೊಡ್ತಾರೆ. ಅಂದ್ರೆ 91 ರೂಪಾಯಿ ಏನೋ ಆಗ್ತದೆ ವಿತ್ GST. ಸೊ ಮಾಡ್ಕೊಳ್ಬಹುದು ಯಾರು ಬೇಕಾದ್ರೆ ಹೇಳ್ತಾ ಬನ್ನಿ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಗೆ ಒಂದು ಇದಕ್ಕೆ ಪಾನ್ ಕಾರ್ಡ್ ಏನಕ್ಕಂತಾರ ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಪರ್ಮನೆಂಟ್ ಅಕೌಂಟ್ ನಂಬರ್, ಇದನ್ನು ಶಾರ್ಟ್ ಆಗಿ ಬಂದು ಪಾನ್ ಕಾರ್ಡ್ ಅಂತ ಉಪಯೋಗ ಆಲ್ರೆಡಿ ಗೊತ್ತಿರ್ತದೆ. ಸೊ ನಾನು ಇದರಲ್ಲಿರುವ ಒಂದು ಈ ಡಿಜಿಟಲಿ ಪಾನ್ ಕಾರ್ಡ್ ನಂಬರ್ ಇದೆಯಲ್ಲ, ಅದರಲ್ಲಿ ಒಂದು ಎರಡು ಸೀಕ್ರೆಟ್ ಇದೆ. ಅದೇನಂತ ಹೇಳ್ತೀನಿ, ನಿಮ್ಮ ಒಂದು 5ನೇ ವರ್ಡ್ ಬಂದ್ಬಿಟ್ಟು ಇದರಲ್ಲಿ, ಸೊ ಅದೊಂದು ನಿಮ್ಮ ಸರ್ನೇಮ್ ಆಗಿರ್ತದೆ. ನೀವು ಪಾನ್ ಕಾರ್ಡ್ ಒಂದು ಮಾಡ್ಲಿಕ್ಕೆ ಹೆಸರು ಏನು ಕೊಟ್ಟಿರ್ತೀರ ನೋಡಿ, ಅದರಲ್ಲಿ ಸರ್ನೇಮ್ ಏನಿದೆ ನೋಡಿ, ಆ ವರ್ಡ್ ನಿಮ್ಮ ಒಂದು ಪಾನ್ ಕಾರ್ಡ್ ನಂಬರ್ನ ಒಂದು 5ನೇ ವರ್ಡ್ ಆಗಿರ್ತದೆ. ಅದೇ ತರ 4ನೇ ವರ್ಡ್ ಬಂದ್ಬಿಟ್ಟು ಪಿ ಇರ್ತದೆ. ಹೆಚ್ಚಿನ ಒಂದು ಪಾನ್ ಕಾರ್ಡ್ಗಳಲ್ಲಿ ಪಿ ಇರ್ತದೆ, ಏನಕ್ಕಂದ್ರೆ ಅದೊಂದು ಇಂಡಿವಿಜುವಲ್ ಕಾರ್ಡ್ ಆಗಿರ್ತದೆ, ಒಬ್ಬ ಪರ್ಸನಿನ ಒಂದು ಕಾರ್ಡ್ ಆಗಿರೋದ್ರಿಂದ ಅಲ್ಲಿ ಪಿ ಇರ್ತದೆ ಅಂತ ನೋಡ್ಬೋದು. ಸಪೋಸ್ ಕಂಪನಿಯ ಒಂದು ಪಾನ್ ಕಾರ್ಡ್ ಆದ್ರೆ ಅಲ್ಲಿ ಸಿ ಇರ್ತದೆ. ಅದೇ ತರ ಎಫ್ ಏನಾದ್ರೂ ಇದ್ರೆ ಅದು ಒಂದು ಫರ್ಮಿಗೆ ಸಂಬಂಧಪಟ್ಟ ಅಂದ್ರೆ ಪಾರ್ಟ್ನರ್ಶಿಪ್ ಗೆ ಸಂಬಂಧಪಟ್ಟ ಒಂದು ಪಾನ್ ಕಾರ್ಡ್ ಆಗಿರ್ತದೆ. ಅದೇ ತರ ಸಪೋಸ್ ಏನಾದ್ರೂ ಜಿ ಇದ್ರೆ ಗೌರ್ಮೆಂಟ್ ಗೆ ಸಂಬಂಧಪಟ್ಟ ಒಂದು ಪಾನ್ ಕಾರ್ಡ್ ಆಗಿರ್ತದೆ. ಈ ಲಿಸ್ಟ್ ಅಲ್ಲಿ ನಿಮ್ಗೆ ಯಾವ್ದೆಲ್ಲ ಕಾಣಿಸ್ತದೆ ನೋಡಿ, ಈ ಒಂದು ಆಲ್ಫಾಬೆಟಿಕ್ ಬಿಟ್ಟು ಅಲ್ಲಿ ಒಂದು ಬೇರೆ ಯಾವುದೇ ಒಂದು ವರ್ಡ್ ಬರ್ಲಿಕ್ಕೆ ಚಾನ್ಸ್ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಇದೊಂದು ಈ ಒಂದು ಪಾನ್ ಕಾರ್ಡ್ ನ 4ನೇ ವರ್ಡ್ ನ ಒಂದು ಮೀನಿಂಗ್ ಆಗಿರ್ತದೆ. ಅದರ ಮೊದಲೇದು ಒಂದು 3 ವರ್ಡ್ ಬಂದ್ಬಿಟ್ಟು, ಸೊ ಅದೊಂದು ಸೀರಿಯಲ್ ವೈಸ್ ಹೇಗೆ ಇಷ್ಟು ಶುರು ಮಾಡಿರೋದಂದ್ರೆ AAA AAB AAC. ಸೊ ಆ ತರ ಒಂದು ಸೀರೀಸ್ ಅನ್ನು ಶುರು ಮಾಡಿ ಇವಾಗ ಅಟ್ ಪ್ರೆಸೆಂಟ್ ಈಗ ನನ್ನ ಪಾನ್ ಕಾರ್ಡ್ ನೋಡ್ಲಿಕ್ಕೆ ಹೋದ್ರೆ DRZ ಅನ್ನೋ ಒಂದು ಸೀರೀಸ್ ಇಂದ ನನ್ನ ಒಂದು ಪಾನ್ ಕಾರ್ಡ್ ಬಂದಿದೆ ಅಂತ ಹೇಳ್ಬೋದು. 6789 ಈ ಒಂದು ಪಾನ್ ಕಾರ್ಡ್ ಅಲ್ಲಿ ನಿಮ್ಗೆ ಆ ಒಂದು ಡಿಜಿಟ್ ಬಂದ್ಬಿಟ್ಟು ನಂಬರೇ ಆಗಿರ್ತದೆ ಅಂತ ಹೇಳ್ಬೋದು. ಅದಕ್ಕೆ ಸ್ಪೆಷಲ್ ಫಾರ್ಮುಲಾ ಏನೂ ಇಲ್ಲ. 0000 ಇಂದ 9999 ತನಕ ಒಂದು ಅದರಲ್ಲಿ ನೀವು ನಂಬರ್ ಕಾಣ್ಬೋದು, ಯಾವ್ದಾದ್ರು ಒಂದು ನಂಬರ್. ಅದೇ ತರ ಲಾಸ್ಟ್ ಒಂದು ವರ್ಡ್ ಬಂದ್ಬಿಟ್ಟು ಒಂದು ಆಲ್ಫಾಬೆಟಿಕೇನೇ ಆಗಿರ್ತದೆ. ಸೊ ಇದಿಷ್ಟು ಈ ಒಂದು ಪಾನ್ ಕಾರ್ಡ್ ಬಗ್ಗೆ ಒಂದು ಸಣ್ಣದಾದ ಮಾಹಿತಿ. ಸೊ ಇದೇ ತರದ ಒಂದು ಮಾಹಿತಿಗಾಗಿ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ನೋಡಿದಲ್ಲಿ ಸಿಗುವ ಧನ್ಯವಾದಗಳು.